ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿದೇವಿಗೆ ಹುಣ್ಣಿಮೆ ದಿನಗಳಲ್ಲಿ ತುಂಬ ಇಷ್ಟವಾದ ದಿನಗಳು ಹಾಗೆ ಶಕ್ತಿಯುತವಾದ ದಿನಗಳು ಕೂಡ ಅದಕ್ಕೆ ತಪ್ಪದೇ ಈ ಸಣ್ಣ ಪರಿಹಾರನ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಜನ ನಮಗೆ ವಾರಾಹಿ ದೇವಿಯ ಮಂತ್ರಗಳನ್ನ ಹೇಳ್ಕೊಂಡಿರೋದ್ರಿಂದ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲೇ ಆಗಿದೆ ಅಂತಂದ್ಬಿಟ್ಟು ಒಳ್ಳೆಯ ಕಮೆಂಟ್ಸ್ ಕೂಡ ಆಗ್ತಾ ಇದ್ದಾರೆ ಅದೇ ರೀತಿಯಲ್ಲೇ ಅಲ್ಲೊಬ್ರು ಇಲ್ಲೊಬ್ರು ನಮಗೆ ಏನೇ ಮಾಡಿದ್ರು ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಇಲ್ಲ ನಮಗೆ ತುಂಬ ತುಂಬ ತೊಂದರೆಗಳು ಇನ್ನೂ ಜಾಸ್ತಿನೇ ಇದೆ ಅದಕ್ಕೆಲ್ಲ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋದು ಕೂಡ ಇರುತ್ತೆ ನೋಡಿ ಎಲ್ರಿಗೂ ಒಂದೇ ಪರಿಹಾರ ಇರಲ್ಲ ಸ್ನೇಹಿತರೆ ತಾಳ್ಮೆಯಿಂದ ನೀವು ಕೂಡ ಯಾವುದೋ ಒಂದು ಪರಿಹಾರ ಅಂತ ಮಾಡ್ಕೊಳ್ತಾ ಬನ್ನಿ ಒಂದಲ್ಲ ಒಂದು ಕೈ ಹಿಡಿಯುತ್ತೆ ಯಾಕಂದರೆ ಇಲ್ಲಿ ಪರೀಕ್ಷೆಗಳು ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ ನಾವು ಮಾಡಿರುವ ಒಂದು ಪಾಪಕರ್ಮಗಳು ಅನ್ನೋದು ಕೂಡ ನಮ್ಮ ಲೆಕ್ಕಕ್ಕೆ ಬಂದೇ ಬರುತ್ತೆ ಜೀವನದಲ್ಲಿ ನಾವು ಈಗ ಏನು ಮಾಡಲಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದಕ್ಕೆ ಲೆಕ್ಕ ಅನ್ನೋದು ದೇವರು ಕೊಡ್ತಾನೆ ಇರ್ತಾನೆ ತಾಳ್ಮೆಯಿಂದ ನಾವು ಮಾಡ್ಕೊಳ್ಬಹುದು ಈಗ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಅಕ್ಕ ನೀವು ಹೇಳಿಕೊಟ್ಟ ಮಂತ್ರ ಹೇಳಿದೆ ಅಮ್ಮ ತುಂಬ ಥ್ಯಾಂಕ್ ಯು ಅಮ್ಮ ನನ್ನ ಮಗ ಹುಷಾರಾಗಿದ್ದಾನೆ ಡಿಸ್ಚಾರ್ಜ್ ಆಗಿದೆ ಅಮ್ಮ ನನ್ನ ಮಗನಿಗೆ ಒಳ್ಳೆಯ ಆರೋಗ್ಯ ಕೊಡು ಅಮ್ಮ ಥ್ಯಾಂಕ್ ಯು ಅಕ್ಕ ಅಂತ ಹೇಳಿದ್ದಾರೆ ಇವರು ಅವ್ರ ಮಗನಿಗೆ ತುಂಬ ಹುಷಾರಿಲ್ಲ ಅಂದಾಗ ಕಮೆಂಟ್ ಮಾಡಿದರು ಅವ್ರಿಗೆ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಮಂತ್ರಗಳು ತುಂಬ ವಿಶೇಷವಾಗಿರುತ್ತೆ ನೀವು ವಾರಾಹಿ ದೇವಿಯ ಯಾವ ಮಂತ್ರನಾದ್ರೂ ಯಾವ ಸಮಯದಲ್ಲಾದರೂ ಪಠಣೆ ಮಾಡಿ ಸ್ನೇಹಿತರೆ ಅದರಿಂದ ನಮಗೆ ಕಷ್ಟಗಳಿಂದ ಎಷ್ಟು ಪಾರಾಗ್ತೀವಿ ಅನ್ನೋದು ಆ ಕಷ್ಟಪಟ್ಟಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಈ ದಿನ ತುಂಬ ಜನ ನಮಗೆ ಆರ್ಥಿಕ ಸಮಸ್ಯೆಗಳಿಂದ ನಮಗೆ ವಿಮುಕ್ತಿ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ತುಂಬ ಕಷ್ಟಗಳನ್ನ ನಾವು ಪಟ್ಕೊಂಡು ಬಂದಿದ್ದೀವಿ ಈ ವಿಶೇಷ ದಿನಗಳಲ್ಲಿ ನಾವು ಕೂಡ ಮಾಡಿಕೊಳ್ಳುವ ಸರಳ ವಿಧಾನದಲ್ಲಿ ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತ ಕೂಡ ಹೇಳಿದ್ದಾರೆ ಅವ್ರಿಗೋಸ್ಕರ ಕೂಡ ಈ ಮಂತ್ರನ ಶೇರ್ ಮಾಡಿದ್ದೀನಿ ನೀವು ಡಿಸ್ಪ್ಲೇನಲ್ಲಿ ನೋಡಿದ್ದೀರ ಸೋಂಪು ಸೋಂಪು ತುಂಬ ಶಕ್ತಿಯುತವಾದ ಒಂದು ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತು ಸ್ನೇಹಿತರೆ ಆ ಒಂದು ಸೋಂಪನ್ನು ನೀವು ಮೂರೇ ಮೂರು ಸೋಂಪು ಕಾಳನ್ನ ತಗೊಳ್ಳಿ ತಗೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಗಾಜಿನ ಲೋಟ ಇದ್ದರೆ ತುಂಬ ವಿಶೇಷ ಗಾಜಿನ ಲೋಟ ಇಲ್ಲಾಂದರೆ ನಿಮಗೆ ಯಾವುದು ಅವೈಲಬಲ್ ಇದೆಯೋ ಅದೇ ಲೋಟನೇ ತಗೊಳ್ಳಿ ಅದರ ತುಂಬ ನೀರು ತುಂಬಿಸ್ಕೊಳ್ಳಿ ಕುಡಿಯುವ ನೀರನ್ನು ತಗೊಂಡು ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಮಂತ್ರನ ನಂಬಿಕೆ ಇಟ್ಟು ನಿಮಗೆ ಏನಾಗಬೇಕು ನೋಡಿ ಸ್ನೇಹಿತರೆ ಎಲ್ರಿಗೂ ಜೀವನದಲ್ಲಿ ಅವ್ರದೇ ಆದಂತಹ ಒಂದು ಬಹು ಮುಖ್ಯವಾದ ಕೋರಿಕೆ ಕನಸು ಏನೋ ಒಂದಿರುತ್ತೆ ಅದನ್ನು ತಪ್ಪದೇ ನೀವು ಹೇಳ್ಕೊಳ್ತಾ ಓಂ ಶ್ರೀ ಲಲಿತಾ ನಮೋಸ್ತುತೆ ವಜ್ರ ವಾರಾಹಿಯೇ ನಮಃ ಓಂ ಶ್ರೀ ಲಲಿತಾ ನಮೋಸ್ತುತೆ ವಜ್ರ ವಾರಾಹಿಯೇ ನಮಃ ನೀವು ಒಂಬತ್ತು ಬಾರಿ ಹೇಳ್ಕೊಳ್ಳಿ ಆ ಗ್ಲಾಸ್ ತುಂಬ ನೀರು ತುಂಬಿಸ್ಕೊಂಡು ಸೋಂಪನ್ನು ಮೂರು ಸೋಂಪು ಕಾಳನ್ನು ಅದಕ್ಕೂ ಮೇಲೆ ಎತ್ಕೊಳ್ತೀವಿ ಅಂದರೆ ಎತ್ಕೊಳ್ಳಿ ತುಂಬ ಜನ ಅದನ್ನು ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಆದರೆ ಅದು ತುಂಬ ಅಂದರೆ ತುಂಬ ಶಕ್ತಿಯುತವಾದ ಒಂದು ಸೋಂಪು ಕಾಳು ಆಗಿರೋದ್ರಿಂದ ನಿಮಗೆ ಎಷ್ಟು ಬೇಕಾದರೂ ತಗೊಳ್ಬಹುದು ಅದು ಅದು ತಿನ್ನೋದಕ್ಕಾಗಲ್ಲ ಅಂದಿದ್ದಕ್ಕೆ ನಾನೊಂದು ಮೂರು ಕಾಳು ತಗೊಳ್ಳಿ ಅಂತ ಹೇಳಿದ್ದೀನಿ ಅದನ್ನು ಒಂದು ಮೂರು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರನ ಹೇಳ್ಕೊಳ್ತಾ ಮಂತ್ರ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಅದು ಕಂಪ್ಲೀಟ್ ಆದಮೇಲೆ ಆ ನೀರನ್ನು ಕುಡಿದುಬಿಡಿ ಆ ಕುಡಿದ್ಬಿಟ್ಮೇಲೆ ನಿಮಗೆ ಆ ಒಂದು ಫೀಲು ಏನು ನಿಮ್ಮ ಕೋರಿಕೆಗಳಿರುತ್ತೆ ನೋಡಿ ಆರೋಗ್ಯ ಸಮಸ್ಯೆಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮಂತ್ರ ಆರೋಗ್ಯ ಹಾಗೂ ನಮ್ಮ ಕಷ್ಟಗಳು ಏನೇ ಇರಬಹುದು ಕೋರಿಕೆಗಳು ಎಲ್ಲದಕ್ಕೂ ಒಂದು ದಾರಿ ಅಂತ ಕಾಣಿಸುತ್ತೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಇದನ್ನು ತಪ್ಪದೇ ನೀವು ಈ ದಿನ ರಾತ್ರಿ ಒಳಗೆ ಮಾಡ್ಕೊಳ್ಳಿ ಪ್ರತಿನಿತ್ಯ ಮಾಡಿಕೊಳ್ಬಹುದಾ ಅನ್ನೋದಾದರೆ ಮಾಡಿಕೊಳ್ಬಹುದು ಯಾಕೆ ಅಂದರೆ ಈ ಮಂತ್ರಗಳನ್ನ ನಾವು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿಂದಿರಬಾರ್ದು ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿರಬಾರ್ದು ಇದನ್ನ ನೋಡಿಕೊಂಡು ನೀವು ಪ್ರತಿನಿತ್ಯನೂ ಮಾಡಬಹುದು ಈ ದಿನ ಮಾಡಿದ್ರೆ ಬೇಗ ನಮಗೆ ನಮ್ಮ ಕಷ್ಟಗಳಿಂದ ಪಾರಾಗಬಹುದು ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು